ಎಸ್ ಆಗ್ಲಿ ಹೇಳಿದ್ರೆ ಪುಲ್ಕೇಶಿ ನಗರಕ್ಕೆ ವಿಚಾರಕ್ಕೆ ಬರ್ತೀನಿ. ಮತ್ತೆ ಪ್ರಸನ್ನ ಕುಮಾರ್ ಒಂದು ಬಾರಿ ಶಾಸಕರಾದರು, ಎರಡು ಬಾರಿ ಶಾಸಕರಾದಂತಹ ಕಣ್ಣ ಶ್ರೀನಿವಾಸ ಮೂರ್ತಿ ಬೆಡಗಾಸಿನ ಕೆಲಸನೂ ಮಾಡಿಲ್ಲ ಪುಲ್ಕೇಶಿ ನಗರಕ್ಕೆ. ವಿಧಾನಸೌಧದಿಂದ ಕೂಗಳೆತ್ತು ದೂರ, ಕೂಗಿದ್ರು ಕೇಳಿಸುವಂತಹ ಕ್ಷೇತ್ರ. ಆದರೆ ಆ ಕ್ಷೇತ್ರದಲ್ಲಿ ಜನ ನೆಮ್ಮದಿಯಾಗಿಲ್ಲ, ಜನಗಳಿಗೆ ಬೇಕಾಗಿ ಸಿಕ್ಕಿಲ್ಲ, ಆಸ್ಪತ್ರೆಗಳಿಲ್ಲ, ಶಾಲೆಗಳು ಸರಿಯಾಗಿಲ್ಲ ಅಂತ ದೊಡ್ಡ ದೊಡ್ಡ ಪಟ್ಟಿ ಕೊಡ್ತಾ ಇದ್ದೀರಿ. ಇನ್ನು ಪುಲ್ಕೇಶಿ ನಗರಕ್ಕೆ ಏನೇನು ಕೆಲಸ ಆಗಿಲ್ಲ ಅಂತ ಹೇಳ್ತೀರಿ? ನೋಡಿ, ಪುಲ್ಕೇಶಿ ನಗರದಲ್ಲಿ ಬಹಳ ಒಂದು ಇಕ್ಕಟ್ಟಾದಂಥ ಪರಿಸ್ಥಿತಿ ಇದೆ. 4,500 square kilometer ಜಾಗದಲ್ಲಿ ಸುಮಾರು 2,60,000 ಜನ ವೋಟರ್ಸ್ ಜೊತೆಗೆ ಸಾಕಷ್ಟು ಜನ ಇದ್ದಾರೆ ಇಲ್ಲಿ. ನಾನ್ ವೋಟರ್ಸ್ ಸೇರಿನೂ ಸಹ ಒಂದು 3-3.5 lakh ಜನ ವಾಸ ಮಾಡ್ತಾ ಇದ್ದಾರೆ. ತುಂಬ ಒಂದು ಕಂಜೆಸ್ಟೆಡ್ ಏರಿಯಾ. ಏಷ್ಯಾದಲ್ಲೇ ದೊಡ್ಡ ಸ್ಲಮ್ಮು ಇವತ್ತು ಪುಲ್ಕೇಶಿ ನಗರದಲ್ಲಿದೆ. ಈಗ ಬಾಂದ್ರಾದಲ್ಲಿ ಸ್ಲಮ್ ನಿರ್ವಹಣೆ ಆಯಿತು. ಕೋಲ್ಕತ್ತಾದಲ್ಲಿರೋ ಸ್ಲಮ್ಗಳ ಬಗ್ಗೆ ಒಂದು ಆಲೋಚನೆ ಮಾಡಿ ಅದನ್ನು ಕಡಿವಾಣ ಹಾಕುವಂಥ ಕೆಲಸ ಆಗಿದೆ. ಪುಲ್ಕೇಶಿ ನಗರದ ಮೊದಲ ಒಂದು ಆದ್ಯತೆ ಏನಿದೆ, ವಸತಿ. ಅದು ಯಾವುದೇ ಕಾರಣಕ್ಕೂ ಆಗಿಲ್ಲ. ವಸತಿ ಕೊಟ್ಟಿಲ್ಲ, ಜನಗಳಿಗೆ ಮನೆ ಕೊಟ್ಟಿಲ್ಲ, ಜನಗಳಿಗೆ ಮನೆನೇ ಕೊಟ್ಟಿಲ್ಲ. ಹಕ್ಕುಪತ್ರ ಅಂತ ನಾಮಕೆ ವ್ಯವಸ್ಥೆ ಒಂದು 100-150 ಜನ ಕಾರ್ಯಕರ್ತರಿಗೆ ಹಂಚಿದ್ರು ಹೊರತು ಯಾವುದೇ ಥರದ ವಸತಿ ಅಂತಂದ್ರೆ ಏನು, ಇಲ್ಲಿರುವಂಥ ಜನಗಳಿಗೆ ಅಷ್ಟು ಕಂಜೆಸ್ಟೆಡಲ್ಲಿ ಬದುಕ್ತಾರೆ. 25 ಜನ ಇರುವಂಥ ಒಂದು ಮನೆ ನೋಡಿದ್ರೆ ನೀವು ಬಹಳ ಚಿಕ್ಕದು, ಇಷ್ಟು ಸಣ್ಣ ರೂಮ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರು. ಬಹಳಷ್ಟು ವಸತಿ ಸಮಸ್ಯೆ ಇದೆ. ರಸ್ತೆಗಳು ಬಹಳ ಕಿರಿದಾಗಿದೆ. ನೀವು ಟ್ರಾಫಿಕ್ ಜಾಮಲ್ಲಿ ನೋಡಿದ್ರೆ ಟ್ಯಾನರಿ ರೋಡಿಗೆ ಮೆಟ್ರೋ ಬರ್ತಾ ಇದೆ, ಇವತ್ತಿನ ದಿನ ಹೇಗೆ ಡೆವಲಪ್ ಆಗಬೇಕಾಗಿತ್ತು. ಅದು ಈ ಕಾವಲ್ ಬೈರಸಂದ್ರದಿಂದ ಅಪ್ರೋಚ್ ರೋಡ್, ಆರ್ ಟಿ ನಗರ ಆಗಲಿ, ಎಲ್ಲೇ ಆಗಲಿ ಸಹ ನಮ್ಮ ಇಡೀ ಪುಲ್ಕೇಶಿ ನಗರಕ್ಕೆ ಸಂಪರ್ಕ ಕೊಡುವಂಥ ರಸ್ತೆಗಳು ಇಲ್ಲ ಇಲ್ಲ ಇಲ್ಲ, ನಿಜವಾಗ್ಲೂ ಇಲ್ಲ. ನೀವು ಮಾಸ್ಕ್ ರೋಡಿಂದ ಬನ್ನಿ, ಸಿಂಗಲ್ ರೋಡ್. ನಿಮಗೆ ಯಾವುದಾದ್ರೂ ಒಂದು ದೊಡ್ಡ ರೋಡ್ ತೋರಿಸ್ಬಿಡಿ ನನಗೆ, ಯಾವ ಕಾರಣಕ್ಕೂ ನಮ್ಮ ಪುಲ್ಕೇಶಿ ನಗರದಲ್ಲಿ ಇಷ್ಟೆಲ್ಲ. ಆದರೂ ಕೂಡ ಕಳೆದ 3 ಚುನಾವಣೆಯಲ್ಲಿ 2 ಬಾರಿ ಕಾಂಗ್ರೆಸ್ ಗೆ 1 ಬಾರಿ ಜೆಡಿ, ಅದನ್ನ ಕೊಟ್ಟಾಕಿದ್ರು. ಅವಕಾಶವಾದಿ ರಾಜಕಾರಣ ಅಖಂಡ ಶ್ರೀನಿವಾಸ್ ಅವರು JDS ಇಂದ ಗೆದ್ರು. JDS ಇಂದ ಗೆದ್ಮೇಲೆ ಅವಕಾಶವಾದಿ ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ಹೋದ್ರು, ಜಮೀರ್ ಅವ್ರ ಜೊತೆ ಹೋದ್ರು. ಇವತ್ತು ಜಮೀರ್ ಅವ್ರು ಏನಾದರೂ ಒಂಚೂರು ಸಪೋರ್ಟ್ ಮಾಡಲಿಲ್ಲ ಅಂತಂದಿದ್ರೆ ಪುಲ್ಕೇಶಿ ನಗರದಲ್ಲಿ ಅಖಂಡ ಯಾರೂ ಅಲ್ಲ.